ಸೇವಾ ನನ್ನ ಪ್ರೀತಿಯ ಒಪ್ಪಿಸರ್ ಪಿಚ್ಚರ್ ಸರ್ ನನ್ನ ಇವತ್ತು ಕಬ್ಜ ಆಗೋದಕ್ಕೆ ಕಾರಣಕರ್ತರು ನನ್ನ ಎರಡು ಲೆಜೆಂಡ್ರಿಗಳು ಇನ್ನೊಬ್ಬ ಲೆಜೆಂಡ್ರಿ ಸರ್ ಶಿವಣ್ಣ ನಾನು ಯಾವತ್ತು ನನ್ನ ಸ್ವಂತ ಅಣ್ಣ ನನಗೆ ಮಾತ್ರ ಇಡೀ ಕರ್ನಾಟಕಕ್ಕೆ ಅಣ್ಣ ಇವತ್ತು ಬರಬೇಕಾಗಿತ್ತು ಕೇರಳದಲ್ಲಿ ಬಂದಿಲ್ಲ ಮೂರು ಜನ ಸಹಕಾರದಿಂದ ಈ ಕಬ್ಜ ಆಗಿದೆ ನಾನು ಒಬ್ಬನಿಂದ ಅಲ್ಲ ಟೀಮ್ ವರ್ಕ್ ಇವತ್ತು ಪುನೀತ್ ರಾಜ್ಕುಮಾರ್ ಸರ್ ನೆನೆಸ್ಕೊಳ್ತೀನಿ ಅವರ ಬರ್ತಡೇ ದಿನ ಕಬ್ಜ ಬಿಡುಗಡೆ ಆಗ್ತಿರೋದು ವೈಯಕ್ತಿಕವಾಗಿ ನಿರ್ಮಾಪಕರಾಗಿ ಡೈರೆಕ್ಟರ್ ಆಗಿ ನಾನು ತುಂಬಾ ಹೆಮ್ಮೆ ಪಡ್ತೀನಿ ಇದರ ಒಂದು ಮೋಷನ್ ಪೋಸ್ಟರ್ ಬಂದಾಗ ಅಬ್ಬು ಸರ್ ನನ್ಗೆ ಫೋನ್ ಮಾಡಿ ಏ ಚಂದ್ರು ಇದ್ರಲ್ಲೆಲ್ಲ ಪ್ರಮೋಷನ್ಗೂ ನಾನು ನಿಲ್ತೀನಿ ಏನ್ ಮಾಡಿದೀಯ ನೀನು ಅಂತ ಹೇಳಿ ದಿಢೀರಂತ ಸೆಟ್ಟಿಗೆ ಬಂದ್ಬಿಡೋರು ಇವತ್ತು ಅಂತ ಒಂದು ದೇವರು ನಮ್ಮ ಮುಂದೆ ಇಲ್ಲ ಈಗ ಎಲ್ಲೋ ಇದ್ದಾರೆ ಅಂತ ಭಾವಿಸ್ತಾ ಕಬ್ಜ ಬಗ್ಗೆ ಎರಡೇ ಮಾತಾಡ್ತೀನಿ ಕಬ್ಜ ಉಪ್ಪಿಸರ್ ಕತೆ ಹೇಳಿ ಶುರು ಮಾಡಿದೆ ಅದೊಂದು ಶುರುವಾದಾಗ ಒಂದು ಬಂಗಾರದ ಕಿರೀಟ ಇದೆಲ್ಲ ಚೆನ್ನಾಗಿ ಆಗ್ತಾ ಇತ್ತು ನಾನು ಕಬ್ಜ ಮಾಡ್ತೀನಿ ಅಂತ ಸತ್ಯವಾಗ್ಲೂ ಅನ್ಕೊಂಡಿಲ್ಲ ಅದು ಕಬ್ಜ ಆಗಿತ್ತು ದೀಪು ಸರ್ ಹತ್ರ ಬಂದೆ ದೀಪು ಸರ್ ಒಂದು ಬಂಗಾರದ ಕಿರೀಟ ಮಾಡಿದ್ದೀನಿ ಇದೊಂದು ಒಂದು ಪಾತ್ರ ಇದೆ ಇದು ಡೈಮಂಡ್ ಸರ್ ಅದಕ್ಕೆ ಡೈಮಂಡ್ ಇಟ್ಟರೆ ಪರಿಪೂರ್ಣ ಆಗುತ್ತೆ ಅಂದ್ರೆ ನಿಜಕ್ಕೂ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ ನಾನು ಇವತ್ತು ಇಬ್ಬರು ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಯಾವತ್ತೋ ಮಾಡಿದರೆ ಲೆಜೆಂಡರೀಸ್ ದೀಪು ಸರ್ ಒಂದೇ ಮಾತಾಡಿದ್ರು ವಿಜುವಲ್ ನೋಡಿದ್ರು ತುಂಬಾ ಚೆನ್ನಾಗಿ ಮಾಡಿದ್ಯಾ ನೀವು ಒಳ್ಳೇದಾಗ್ಲಿ ಅಂತೇಳಿ ಒಂದು ಅದ್ಭುತವಾದ ಪಾತ್ರ ನಾನು ಮಾಡ್ತೀನಿ ಅಂತ ನನಗೆ ಸಪೋರ್ಟ್ ಮಾಡಿದ್ರು ಆ ಸಪೋರ್ಟ್ ಇವತ್ತು ಕಬ್ಜ ಇವತ್ತು ಪ್ಯಾನ್ ಇಂಡಿಯಾ ಮಟ್ಟಿಗೆ ಮುಟ್ಸೋದಾಗಿರೋದು ಆ ಡೈಮಂಡು ಕೂಡ ತುಂಬಾ ಇಂಪಾರ್ಟೆಂಟ್ ಹಾಗೆ ಎಲ್ಲ ಆಯ್ತು ಶಿವಣ್ಣ ಸರ್ ಸಿಕ್ಕಾಗ ಇದು ನೋಡಿ ಅವರು ಖುಷಿ ಪಟ್ರು ಅಣ್ಣ ಇದು ಇನ್ನೊಂದು ಈ ತರ ಇದೆ ನನ್ನ ಪಾತ್ರ ಅಂತಂದೆ ಅಯ್ಯೋ ಸುದೀಪ್ ಸರ್ ಎಲ್ಲ ಮಾಡಿದ್ರಂದ್ಮೇಲೆ ಉಪ್ಪಿ ಸರ್ ಸಿನಿಮಾ ಏ ನಾನು ಮಾಡ್ತೀನಿ ಅಂತಂದ್ರು ಸೊ ಇವರಿಗೆ ನಾನು ಮಾತಲ್ಲಿ ಹೇಳಿದ್ರೆ ನನ್ಗೇನಲ್ಲ ಇದು ನನ್ನ ಯಾವುದೋ ಜನ್ಮದ ಪುಣ್ಯ ನಾನು ಮೊನ್ನೆ ಹೇಳಿದಾಗೆ ಸುದೀಪ್ ಸರ್ ಇರ್ಬೋದು ಉಪ್ಪಿ ಸರ್ ಇರ್ಬೋದು ಶಿವಣ್ಣ ಸರ್ ಇರ್ಬೋದು ನಾವೆಲ್ಲ ಅವ್ರ ಹತ್ರ ಒಂದು ಫೋಟೋ ತಗೊಂಡ್ರೆ ಸಾಕು ಅಂತ ಬಿಡಿದವರು ಇವತ್ತು ಅವ್ರ ಪಕ್ಕ ನಿಂತ್ಕೊಳ್ಳೋಕು ನಿಜವಾಗ್ಲೂ ನನ್ನ ತಂದೆ ತಾಯಿ ಮಾಡಿದ ಪುಣ್ಯ ಅನ್ನೋದನ್ನ ಗೊತ್ತಿಲ್ಲ ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ದೀಪು ಸರ್ ಉಪ್ಪಿ ಸರ್ ಕಬ್ಜ 17ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಒಬ್ಬನೇ ಅಲ್ಲ ಇದು ಓವರ್ ಆಲ್ ಟೀಮ್ ವರ್ಕ್ ಈ ತರ ಸಿನಿಮಾಗಳು ಒಬ್ಬರಿಂದ ಮಾಡೋಕ್ಕಾಗಲ್ಲ ದೀಪು ಸರ್ ಸಪೋರ್ಟ್ ಮಾಡಿದಾಗೆ ಉಪ್ಪಿ ಸರ್ ಸಪೋರ್ಟ್ ಮಾಡಿದ ನನ್ನ ಟೆಕ್ನಿಷಿಯನ್ಸ್ ಶಿವಕುಮಾರು ನನ್ನ ಡೈರೆಕ್ಷನ್ ಟೀಮ್ ಹುಡುಗರು 20 ಜನ ರಾತ್ರಿಯರು ಇವತ್ತು ಕೆಲಸ ಮಾಡ್ತಿದ್ದಾರೆ ಇವರೆಲ್ಲರ ಪಕ್ಷ ಶಿವಕುಮಾರ್ ಇರ್ಬೋದು ರವಿ ಬಸ್ರವರು ಮತ್ತೆ ನಮ್ಮ ಕ್ಯಾಮರಾಮನ್ ಎಜೆ ಅವ್ರದೊಂದು 10 ಜನ ಹುಡುಗರು ಟೀಮು ಇದರ ಮೇಲಾಗಿ ಒಬ್ಬರ ಹೆಸರು ನಾನು ಹೇಳಬೇಕು ಕಬ್ಜ ಆಗೋದಕ್ಕೆ ಒಂದು ಶಕ್ತಿ ಬೇಕು ಆ ಶಕ್ತಿ ನನಗೆ ನನ್ನ ಸ್ವಂತ ಅಣ್ಣ ನನಗೆ ಮೈಲಾದಿ ಸಿನಿಮಾ ಕೊಟ್ಟರು ಕಷ್ಟದಲ್ಲಿದ್ದಾಗ ಇವತ್ತು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಕ್ಕೂ ಅವರೇ ಪ್ರೊಡ್ಯೂಸರ್ ಅಲ್ಲದೆ ಹೋದ್ರೂ ಪ್ರೊಡ್ಯೂಸರ್ ಅವರೇ ನಾನು ಹಿಂದೆ ನಿಂತು ಮಾಡು ನಾನಿದ್ದೀನಿ ಅಂತ ಪ್ರತಿ ಕಡೆ ನನ್ನ ಸಪೋರ್ಟ್ ಕೊಡ್ತಾ ಇರೋದು ನಮ್ಮ ಶ್ರೀಕಾಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಶ್ರೀಕಾಂತ್ ಸರ್